ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಷಯ ಬಹಳಷ್ಟು ಭಿನ್ನವಾಗಿದೆ ಸ್ನೇಹಿತರೆ. ಪ್ರಾಣಿಗಳು ಆಹಾರವನ್ನು ರಾತ್ರಿಯ ಸಮಯದಲ್ಲಿ ಏಕೆ ಸೇವಿಸಲ್ಲ ಅಂತ. ಮೊದಲನೇದಾಗಿ, ಪ್ರಾಣಿಗಳು ರಾತ್ರಿಯ ಹೊತ್ತು ಯಾವುದೇ ಪ್ರಾಣಿಗಳು ಆಹಾರವನ್ನು ಸೇವಿಸಲ್ಲ. ಯಾಕೆ ಅಂತ ಹೇಳಿದರೆ, ಜಠರದಲ್ಲಿ ಆಹಾರ ಏನಾರು ಇತ್ತು ಅಂತ ಹೇಳಿದರೆ ನಿದ್ರೆ ಬರೆಯುವುದು ಕಷ್ಟವಾಗುತ್ತೆ ಅಂತ ಪ್ರಾಣಿಗಳು ಆಹಾರವನ್ನು ಸೇವಿಸಲ್ಲ. ಮತ್ತು ಪ್ರಾಣಿಗಳಿಗೆ ಜಠರಾಗ್ನಿಯ ಒಂದು ಅರಿವು ಬಹಳಷ್ಟು ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಜಠರಾಗ್ನಿ ಉದ್ಭವಿತವಾಗುವುದು ಸೂರ್ಯನ ಬೆಳಕಿನಿಂದ. ಸೊ ಹೀಗಾಗಿ ಸೂರ್ಯನ ಬೆಳಕು ಇಲ್ಲದೇ ಇರುವ ಕಾರಣದಿಂದ ಪ್ರಾಣಿಗಳು ರಾತ್ರಿಯ ಹೊತ್ತು ಆಹಾರವನ್ನು ಸೇವಿಸಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಪ್ರಾಣಿಗಳು ಆಹಾರವನ್ನು ಸೇವಿಸಿದ್ದೇ ಆಯಿತು ಅಂತ ಹೇಳಿದರೆ ಅವಕ್ಕೆ ನಿದ್ರೆ ಬರಲ್ಲ ಅಂತ ಅವಕ್ಕೆ ಗೊತ್ತಿರುತ್ತೆ. ಸೊ ಹೀಗಾಗಿ ಯಾವುದೇ ಪ್ರಾಣಿಗಳು ರಾತ್ರಿಯ ಹೊತ್ತು ಆಹಾರವನ್ನು ಸೇವಿಸಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಇನ್ನೂ ಒಂದು ಕಾರಣ ಪ್ರಾಣಿಗಳು ಆಹಾರವನ್ನು ರಾತ್ರಿ ಹೊತ್ತು ಸೇವಿಸದೇ ಇರುವುದಕ್ಕೆ ಅಂತ ಹೇಳಿದರೆ, ಸೂರ್ಯ ಇರುವ ಸಮಯದಲ್ಲಿ ಆಹಾರವನ್ನು ಸೇವಿಸುವುದು ಅದು ಪ್ರಾಕೃತಿಕವಾದ ಒಂದು ಅಭ್ಯಾಸ. ಸೊ ಹೀಗಾಗಿ ಪ್ರಾಣಿಗಳು ಸೂರ್ಯನ ಬೆಳಕಿನಲ್ಲಿ ಮಾತ್ರ ಆಹಾರವನ್ನು ಸೇವಿಸುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಜಠರಾಗ್ನಿ ಉತ್ಪತ್ತಿಯಾಗುವುದು ಸೂರ್ಯನ ಬೆಳಕಿನಿಂದ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ರಾತ್ರಿಯ ಹೊತ್ತು ಪೂರ್ತಿಯಾದ ಪ್ರಕೃತಿ ವಿಶ್ರಾಂತಿಯೆಡೆಗೆ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ಪ್ರಾಣಿಗಳು ಪ್ರಕೃತಿಯ ಒಂದು ಭಾಗವಾಗಿರುವುದರಿಂದ ಪ್ರಾಣಿಗಳು ರಾತ್ರಿಯ ಹೊತ್ತು ಆಹಾರವನ್ನು ಸೇವಿಸಲ್ಲ ಸ್ನೇಹಿತರೆ. ಸೊ ಇದಿಷ್ಟು ಕಾರಣಗಳು ಪ್ರಾಣಿಗಳು ಏಕೆ ಆಹಾರವನ್ನು ಸೇವಿಸಲ್ಲ ರಾತ್ರಿ ಹೊತ್ತು ಅಂತ ಆಯಿತು. ಸೊ ಹಾಗಾಗಿ ಈ ಪ್ರಾಣಿಗಳಿಗೆ ರೋಗ ಬರುವುದು ಬಹಳಷ್ಟು ಕಡಿಮೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಯಾರು ರಾತ್ರಿಯ ಹೊತ್ತು ಆಹಾರವನ್ನು ಸೇವಿಸ್ತಾರೆ ಅವ್ರಿಗೆ ರೋಗ ಬರುವುದು ಖಚಿತ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂತ ಹೇಳಿದರೆ, ರಾತ್ರಿಯ ಹೊತ್ತು ನಮ್ಮ ಜಠರದ ಚಲನವಲನೆ ಮತ್ತು ಜಠರದ ಕ್ರಿಯೆಗಳು ಆಗದೇ ಇರುವ ಕಾರಣದಿಂದ ರಾತ್ರಿಯ ಹೊತ್ತು ಸೇವಿಸಿದ ಆಹಾರ ಜಠರದಲ್ಲಿಯೇ ಉಳಿದು ನಮಗೆ ನಿದ್ರಾಹೀನತೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ಈಗ ಸರ್ವೇ ಸಾಮಾನ್ಯವಾಗಿ ಮನುಷ್ಯನು ಏನು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರೆ, ರಾತ್ರಿಯ ಹೊತ್ತು ಆಹಾರ ಸೇವಿಸದೇ ಇದ್ದರೆ ನಿದ್ರೆ ಬರಲ್ಲ ಅಂತ ಅವ್ರಿಗೆ ಒಂದು ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ಹೀಗಾಗಿ ಮನುಷ್ಯ ಯಾಕೆ ರಾತ್ರಿಯ ಹೊತ್ತು ಆಹಾರವನ್ನು ಸೇವಿಸ್ತಾನೆ, ಕಾರಣಗಳು ಏನೇನು? ಮೊದಲನೇ ಕಾರಣ, ಮನುಷ್ಯನ ಮನಸ್ಸು. ಈ ಮನಸ್ಸು ಹೇಳುತ್ತೆ, ನಿನ್ನ ಹೊಟ್ಟೆ ಖಾಲಿ ಇದೆ ಕಣಯ್ಯ, ನೀನು ಆಹಾರವನ್ನು ಸೇವಿಸು, ನಿದ್ರೆ ಬರುತ್ತೆ ಅಂತ ಮನಸ್ಸು ಹೇಳುತ್ತೆ. ಸೊ ಹೀಗಾಗಿ ಮನಸ್ಸಿನ ಮಾತನ್ನು ಕೇಳಿ ಆಹಾರವನ್ನು ಸೇವಿಸ್ತಾನೆ ಹೊರತಾಗಿ ದೇಹದ ಒಂದು ಮಾತನ್ನು ಮನುಷ್ಯ ಕೇಳುವುದಿಲ್ಲ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದು ಮೊದಲನೇ ಕಾರಣವಾಯಿತು ಅಂತ ಹೇಳಿದರೆ, ಇನ್ನು ಎರಡನೇ ಕಾರಣ, ಅಭ್ಯಾಸದ ಒಂದು ಬಲ. ಸೊ ಈಗ ರಾತ್ರಿಯ ಹೊತ್ತು ದಿನಂಪ್ರತಿ ನೀವು ಆಹಾರವನ್ನು ಸೇವಿಸಿದ್ದೇ ಆಯಿತು ಅಂತ ಹೇಳಿದರೆ, ಇದೇ ಒಂದು ಅಭ್ಯಾಸ ನಿಮಗೆ ರಾತ್ರಿಯ ಹೊತ್ತು ಆಹಾರವನ್ನು ಸೇವಿಸುವ ಹಾಗೆ ಮಾಡುತ್ತೆ ಹೊರತಾಗಿ ಮತ್ತು ಬೇರೆ ಯಾವ ಕಾರಣವೂ ಇರೋದಿಲ್ಲ. ರಾತ್ರಿಯ ಹೊತ್ತು ಆಹಾರ ಸೇವಿಸುವುದು ಅಪ್ರಾಕೃತಿಕ ಹೊರತಾಗಿ ಅದು ಪ್ರಾಕೃತಿಕವಲ್ಲ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತೇಳಿದರೆ, ಸೈಂಟಿಫಿಕ್ ರಿಸರ್ಚಲ್ಲಿ ಕಂಡುಬರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ನಮ್ಮ ಕರುಳುಗಳು ಮತ್ತು ಜಠರದ ಕ್ರಿಯೆ 8 ಗಂಟೆಯ ಸಮಯಕ್ಕೆ ಪೂರ್ತಿಯಾಗಿ ಸ್ಥಗಿತವಾಗುತ್ತೆ, ರಾತ್ರಿ 8 ಗಂಟೆಯ ಸಮಯಕ್ಕೆ. ಸೊ ಹೀಗಾಗಿ ರಾತ್ರಿ 8 ಗಂಟೆ ಆದ ಮೇಲೆ ಆಹಾರ ಸೇವನೆಯನ್ನು ಮಾಡಿದ್ವಿ ಅಂತ ಹೇಳಿದರೆ ಅದು ಪೂರ್ತಿಯಾದ ರಾತ್ರಿ ನಮ್ಮ ಜಠರದಲ್ಲೇ ಉಳಿಯುತ್ತೆ ಹೊರತಾಗಿ ಅದು ಪಚನದ ಕ್ರಿಯೆಯಲ್ಲಿ ಹೋಗುವುದಿಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ,
ಕರುಳಿನ ಚಟುವಟಿಕೆಗಳು ಬೋವೆಲ್ ಮೂಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಅದು ರಾತ್ರಿ 8 ಗಂಟೆಗೆ ಸ್ಥಗಿತವಾಗುತ್ತೆ. ಸೊ ಹೀಗಾಗಿ ಕರುಳಿನ ಕ್ರಿಯೆಗಳು ಯಾವಾಗ ಸ್ಥಗಿತವಾಗುತ್ತೆ, ಜಠರ ಆ ಒಂದು ಆಹಾರವನ್ನು ರಾತ್ರಿ ಪೂರ್ತಿ ತನ್ನ ಒಂದು ಸ್ಥಳದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ನಿದ್ರೆ ಏನೋ ಬರುತ್ತೆ, ಆದರೆ ಸರಿಯಾದ ನಿದ್ರೆ ಬರುವುದಿಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಗಟ್ಟಿಯಾದ ಒಂದು ನಂಬಿಕೆ ಕುತ್ಕೊಂಬಿಟ್ಟಿದೆ ಏನು ಅಂತ ಹೇಳಿದರೆ, ರಾತ್ರಿ ಆಹಾರವನ್ನು ಸೇವಿಸದೇ ಇದ್ದರೆ ನಿದ್ರೆ ಬರುವುದು ಕಷ್ಟವಾಗುತ್ತೆ ಅಂತ, ಅದು ಒಂದು ನಂಬಿಕೆ ಮಾತ್ರ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಇಷ್ಟು ಕಾರಣಗಳಿಂದ ರಾತ್ರಿ ಹೊತ್ತು ಮನುಷ್ಯ ಆಹಾರವನ್ನು ಸೇವಿಸ್ತಾನೆ. ಸೊ ಹೀಗಾಗಿ ಮನುಷ್ಯನ ದೇಹ ಅನಾರೋಗ್ಯಕ್ಕೆ ಸಿಲುಕಿಕೊಳ್ಳುತ್ತೆ ಈ ಒಂದು ರಾತ್ರಿಯ ಆಹಾರ ಪದ್ಧತಿಯಿಂದ. ಯಾರು ರಾತ್ರಿ ಆಹಾರವನ್ನು ಅಲ್ಪ ಪ್ರಮಾಣದಲ್ಲಿ ಸೇವಿಸ್ತಾರೆ ಅಥವಾ ಆಹಾರವನ್ನು ರಾತ್ರಿ ಸೇವಿಸುವುದೇ ಇಲ್ಲ, ಅವರ ಆರೋಗ್ಯ ಬಹಳಷ್ಟು ಚೆನ್ನಾಗಿರುತ್ತೆ ಮತ್ತು ಬಹಳಷ್ಟು ದೀರ್ಘಾಯು ಆಗಿರುತ್ತಾರೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಪ್ರಾಣಿಗಳು ಆಹಾರವನ್ನು ಪ್ರಾಕೃತಿಕವಾದ ಸಮಯದಲ್ಲಿ ಮಾತ್ರ ಆಹಾರವನ್ನು ಸೇವಿಸ್ತಾರೆ, ಆದರೆ ನಮ್ಮ ಈಗ ಮನುಷ್ಯರು ಮಾತ್ರ ಅಪ್ರಾಕೃತಿಕವಾದ ಸಮಯದಲ್ಲಿ ಆಹಾರವನ್ನು ಸೇವಿಸುವ ಕಾರಣದಿಂದ ರೋಗಗ್ರಸ್ತ ಸ್ಥಿತಿಯನ್ನು ದೇಹದಲ್ಲಿ ತಂದುಕೊಳ್ತಾರೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಪ್ರಕೃತಿಯ ಬಗ್ಗೆ, ಪ್ರಾಣಿಯ ಆಹಾರ ಪದ್ಧತಿಯ ಬಗ್ಗೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.